ये तो सच है कि भगवान है मगर फिर भी अनजान है। ये तो सच है कि भगवान है मगर फिर भी अनजान है। धरती पे रूप माँ बाप का उस विधाता की पहचान है। ये तो सच है कि भगवान है। जन्मदाता है जो नाम जिनसे मिला, थाम कर जिनकी उंगली है बचपन चला। ओ, 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 कांधे पर बैठ के जिनके देखा जहां, ज्ञान जिनसे मिला क्या बुरा क्या भला। इतने उपकार है क्या कहें, ये बताना ना आसान है। धरती पे रूप माँ बाप का उस विधाता की पहचान है। ये तो सच है कि भगवान है। ಸ್ಟುಡಿಯೋ ಪ್ರಾರಂಭ ಆಗಿದ್ದು ನನಗೆ ಧ್ಯಾಸ ಇದ್ದಂಗೆ. 1991ರಲ್ಲಿ ಕಿರಣ್ ಅವರು ಪ್ರಾರಂಭ ಮಾಡಿದರು. ಅವರ ಮನೆ ಅಥವಾ ಸ್ಟುಡಿಯೋ ಏನಿದೆ ಟೆಂಡರ್ ಉಣೆಯಲ್ಲಿ, ಅಲ್ಲಿ ಅವ್ರ ತಾಯಿಯವರು ಅವ್ರ ಮನೆಯವರು ಮಾತ್ರ ಇರ್ತಿದ್ರು. ಇವರು ತಮ್ಮ ಉದ್ಯೋಗ ಸಲುವಾಗಿ, ಫೋಟೋಗ್ರಾಫಿ ಸಲುವಾಗಿ ಇಡೀ ಹುಬ್ಬಳ್ಳಿಯಲ್ಲಿ ಎಲ್ಲೆಲ್ಲಿ ಕಾರ್ಯಕ್ರಮ ಇರ್ತದೆ, ರಾಜಕೀಯವಾಗಿ ಪೊಲಿಟಿಕಲ್ ಅಥವಾ ಸಾಮಾಜಿಕ ಆಗಲಿ ಧಾರ್ಮಿಕ ಆಗಲಿ, ಅವರು ಅಲ್ಲಿ ಹೋಗಿ ಫೋಟೋ ತೆಗಿತಿದ್ರು. ಒಂದು ಫೋಟೋ ಇಲ್ಲಿ ಹುಬ್ಬಳ್ಳಿಯಲ್ಲಿ ನನ್ನ ಮನೆಯಲ್ಲಿ ತೆಗ್ದದ್ದಕ್ಕೆ ಅದು ಸ್ವಲ್ಪ ಭಾಳ ಫೇಮಸ್ ಆಯಿತು. ಆವಾಗ ಸ್ವಲ್ಪ ಹುಬ್ಬಳ್ಳಿಯಲ್ಲಿ ಅಶಾಂತಿ ಉಂಟಾಗಿತ್ತು, ಇದಕ್ಕದು ಪ್ರಾಬ್ಲಮ್ ನಡೀತಾ ಇತ್ತು. ಸುಮಾರು ಹೋಲಿ ಹುಣಿ ದಸರಾ ರಂಜಾನ್ ಬಂದ ನಂತರ ಜನರಿಗೆ ತೊಂದರೆ ಆಗ್ತಿತ್ತು. ಆವಾಗ ಕಿರಣ್ ಅವರು ಆ ಸಂದರ್ಭದಲ್ಲಿ ಆ ಫೋಟೋಗಳನ್ನು ತೆಗೆದು ದಿನಪತ್ರಿಕೆಗೆ ಕೊಟ್ಟು, ಆವಾಗ ಅವರು ಫೋಟೋಗ್ರಾಫಿ ಭಾಳ ಫೇಮಸ್ ಆದದ್ದಕ್ಕೆ ಪ್ರೆಸ್ದವ್ರೂ ಅವ್ರಿಗೆ ದಿನಪತ್ರಿಕೆದವರು ಸಹ ಅವ್ರಿಗೆ ಸಪೋರ್ಟ್ ಮಾಡಿದರು, ಎನ್ಕರೇಜ್ ಮಾಡಿದರು. ಆವಾಗಲಿಂದ ಕಿರಣ್ ಬಹಳ ಫೇಮಸ್ ಸ್ಟುಡಿಯೋ ಆಗಿ ಇವತ್ತು ನಮ್ಮ ಹುಬ್ಬಳ್ಳಿ ಅಥವಾ ಧಾರವಾಡ ಜಿಲ್ಲೆಯಲ್ಲಿ ಬಹುಮಾನ ಪಡೆದು ಒಳ್ಳೆಯ ಫೋಟೋಗ್ರಾಫರ್ ಮತ್ತು ಶಾಂತ ಸ್ವಭಾವದವರು, ಯಾವುದೇ ಅದಕ್ಕೆ ಇದಕ್ಕೆ ಹೋಗೋರಲ್ಲ, ಭಾಳ ನ್ಯೂಟ್ರಲ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಸುಮಾರು 30 ವರ್ಷದಿಂದ ನನ್ನಗೆ ಅವರು ಪರಿಚಿತರು. ನಾವು ಅವ್ರು ಭೇಟಿ ಆಗ್ತಾ ಇರ್ತೀವಿ, ನನಗೇನು ಬಹಳ ಗೌರವ ಕೊಡ್ತಾರೆ. ನಾನು ಅವ್ರಿಗೆ ಇವತ್ತಿನ ದಿವಸ ಅದು ಏನು 30 ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಆ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತೇನೆ. ದೇವ್ರ ಅವ್ರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಸುಖ ಶಾಂತಿ ಸಂಪತ್ತು ನೀಡಲಿ ಅನ್ಕಾಸ ಹಾರೈಸುತ್ತೇನೆ.
ಅವರು ಮಕ್ಕಳನ್ನು ಸಹ ಈ ಉದ್ಯೋಗದಲ್ಲಿ ತೊಡಗಿದ್ದಾರೆ. ಅವರೂ ಪ್ರೆಸ್ದಲ್ಲಿ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತಾ ಇರ್ತಾರೆ. ಅವರು ಒಳ್ಳೆ ಫೋಟೋಗ್ರಾಫರ್ ಆಗಿದ್ದಾರೆ. ಅವರೂ ಅವ್ರ ತಮ್ಮ ತಂದೆಯವರು ಮಾಡಿದ್ದು 30-35 ವರ್ಷದ ಸೇವೆಯಲ್ಲಿ ಆ ಮಕ್ಕಳನ್ನು ಸಹ ಭಾಗಿಯಾಗಿ ಅವರು ಒಳ್ಳೆ ಫೋಟೋಗ್ರಾಫರ್ ಆಗಲಿ ಅಂತ ಸಹ ಹಾರೈಸುತ್ತೇನೆ. ಕೃಷ್ಣ ಫೋಟೋಗ್ರಾಫಿ ಅನ್ನುವ ಹೆಸರಿನಲ್ಲಿ ಕಿರಣ್ ಬಾಕ್ಲೆಯವರು ಮತ್ತು ಅವರ ಶ್ರೀಮತಿಯವರು ಕಳೆದ ಹಲವಾರು ದಶಕಗಳಿಂದ ಹುಬ್ಬಳ್ಳಿಯಲ್ಲಿ ಫೋಟೋಗ್ರಾಫಿಯನ್ನು ಒಂದು ವೃತ್ತಿಯಂತೆ ನಡೆಸಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಕಿರಣ್ ಬಾಕ್ಲೆಯವರು ಹೋರಾಟದ ಸಂದರ್ಭದಲ್ಲಿ ಮತ್ತು ಯಾವಾಗ ಟೆನ್ಷನ್ ಇರುವಂಥ ಸಂದರ್ಭದಲ್ಲಿ ಕೂಡ ಮತ್ತು ವಿಶಿಷ್ಟ ರೀತಿಯಲ್ಲಿ ಫೋಟೋಗ್ರಾಫಿಯನ್ನು ತೆಗೆಯುವುದರಲ್ಲಿ ಅವರು ನಿಸ್ಸೀಮರು. ಮತ್ತು ಆ ಫೋಟೋ ಈಗ ಎಲ್ಲ ಡಿಜಿಟಲ್ ಬಂದಿದೆ. ನಾವು ಹುಬ್ಬಳ್ಳಿ ರಾಣಿ ಚೆನ್ನಮ್ಮ ಐದ್ಗಾಂ ಮೈದಾನದ ಹೋರಾಟ ಮಾಡ್ತಿದ್ದಾಗ ನಾವು ಭೂಗತರಾಗಿರ್ತಾ ಇದ್ವಿ. ಆದರೂ ಕೂಡ ಅವರು ಹೇಗೋ ಬಂದು, ಆವಾಗ ಮೊಬೈಲ್ ಇರಲಿಲ್ಲ, ಹೇಗೋ ಬಂದು ರೀಚಾಗಿ ಆ ಫೋಟೋ ತೆಗೆದು ಅದು ಪತ್ರಿಕೆಯಲ್ಲಿ ಕೊಡ್ತಾಯಿದ್ರು. ಉಮಾಭಾರತಿ ಬಂದಾಗ ಈ ಹೋರಾಟಕ್ಕೆ ಭಾಳ ಅವರು ರಹಸ್ಯವಾಗಿ ಬಂದಿದ್ದರು. ಯಾಕಂದರೆ ಅವತ್ತಿನ ಸರ್ಕಾರ ಭಾಳ ಕೆಟ್ಟದಾಗಿ ಈ ಒಂದು ರಾಷ್ಟ್ರಧ್ವಜ ಹಾರಿಸಲಿಕ್ಕೆ ಏನು ಹೋರಾಟ ನಡೆದಿತ್ತು ಅದರ ಆ ಒಂದು ದೇಶಭಕ್ತರ ಪರವಾಗಿ ಕೆಟ್ಟದಾಗಿ ನಡ್ಕೊಂಡಿತ್ತು. ಹಾಗಾಗಿ ಉಮಾಭಾರತಿಯವರು ಒಂದು ರಹಸ್ಯವಾಗಿ ಬರಬೇಕಾದಂಥ ಅವಶ್ಯಕತೆ ಇತ್ತು. ಆ ಫೋಟೋ ಸಹಿತ ಅವರು ತೆಗೆದು ಅವತ್ತು ಪ್ರಸಿದ್ಧಿಪಡಿಸಿದರು. ಸೊ ಪೊಲೀಸರಿಗೆ ಸಿಗಲಾರದಂಥದ್ದು ಕಿರಣ್ಗೆ ಫೋಟೋ ಹೇಗೆ ಸಿಕ್ತು ಅನ್ನುವಂಥದ್ದು ಅವತ್ತು ನಡೆದಂಥ ಒಂದು ಬಹುದೊಡ್ಡ ಒಂದು ಚರ್ಚೆಯಾಗಿತ್ತು. ಹಾಗಾಗಿ ಅವರು ಭಾಳ ವೃತ್ತಿಪರತೆಯಿಂದ ನಡ್ಕೊಂಡಿದ್ದಾರೆ. ಕೃಷ್ಣ ಅವರು ಅವ್ರ ಜೀವನದಲ್ಲಿ ಒಳ್ಳೆಯದಾಗಲಿ, ಅವರ ದಂಪತಿಗಳು ಭಾಳ ಸೇವೆಯನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅವರು ಹೆಚ್ಚಿನ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡನಿ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡನಿ ತುಂಬಿಕೋ ಮನದಲ್ಲಿ ಎಂದಿಗೋ ನಾಳೆಗೋ ಸ್ಫೂರ್ತಿ ದಾರಿ ದೀಪ ನಿನಗೆ ಅನುಭವ ಇಂದಿಗೋ. ನಮಸ್ಕಾರ. ಕಿರಣ್ ಬಾಕ್ಲೆ ದಂಪತಿಗಳಿಗೆ 35ನೇ ವರ್ಷದ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ನಾನು ಯುವ ಕಾಂಗ್ರೆಸ್ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಆದಾಗಿನಿಂದ, ಅಂದರೆ 93-94 ಹಿಡಿದು ಅವರೊಡನೆ ನನ್ನ ಒಡನಾಟ. ಅವರು ಯಾವ ರೀತಿ ಸ್ಟುಡಿಯೋ ನಡೆಸ್ತಾ ಇದ್ರು, ಅವರ ಧರ್ಮಪತ್ನಿ ಕೂಡ ಅಲ್ಲಿ ಇವರು ಹೊರಗಡೆ ಹೋದಾಗ ಸ್ಟುಡಿಯೋದಲ್ಲಿ ಇದ್ದು ಅದನ್ನೆಲ್ಲ ಫೋಟೋಶಾಪಿಂದ ಹಿಡಿದು ಅದನ್ನೆಲ್ಲ ಮಾಡೋದ್ರಿಂದ ಮತ್ತು ಬಂದವ್ರನ್ನ ಕೂಡಿಸಿ ಅದು ಮೇಂಟೈನ್ ಮಾಡೋದ್ರಿಂದ ಹಿಡಿದು ಭಾಳ ಒಂದು ಸೇವೆ ಮಾಡಿ ಭಾಳ ಕಷ್ಟದಲ್ಲಿ ಮುಂದೆ ಬಂದಂಥವ್ರು. ಮತ್ತು ಕಿರಣ್ ಬಾಕ್ಲೆ ಬಗ್ಗೆ ಹೇಳಬೇಕಂತಂದರೆ, ಯುವ ಕಾಂಗ್ರೆಸ್ನಲ್ಲಿ ನಾನು ಹೆಚ್ಚಿನ ರೀತಿಯಲ್ಲಿ ಬೆಳೀಲಿಕ್ಕೆ
ಅವ್ರದ್ದು ಒಂದು ಪಾತ್ರ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಅವರ ಫೋಟೋಗ್ರಾಫಿ ನಾನು ಇನ್ನೂವರೆಗೂ ಸಹಿತ ಅಂಥ ಒಂದು ಜಾಣ್ಮೆ ಆ ಫೋಟೋಗ್ರಾಫಿ ನಾನು ನೋಡಿಲ್ಲ. ಜನ ಹೆಚ್ಚಿದ್ದಾಗ ಅದು ಯಾವ ರೀತಿ ಜನನೂ ತಗೊಂಡು ಫೋಟೋ ತಗೋಬೇಕು ಅದನ್ನು ಅವರಿಂದ ಕಲಿಬೇಕು, ನಾವು ಭಾಳ ಜನ ಕಲಿಬೇಕು ಇದರಿಂದ. ಯಾಕಂದ್ರೆ ಅಂಥ ಒಂದು ಕಲೆ ಅವರಲ್ಲಿದೆ, ಅದನ್ನು ಅವರಿಗೆ ಇನ್ನೂ ಮುಂದೆ 50 ವರ್ಷದ ವಾರ್ಷಿಕೋತ್ಸವವನ್ನು ಮುಂದೆ ಮಾಡಲಿ, ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಬೆಳೀಲಿ, ಆ ಭಗವಂತ ಅವರಿಗೆ ಆಯುರಾರೋಗ್ಯವನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮನ್ನು ಬೆಳೆಸುತ್ತಾ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತಾ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು, ನೆಮ್ಮದಿ ತರುವುದು ಏನಾಗಲಿ ಮುಂದೆ ಸಾಗುಲಿ ಪ್ರೀತಿಗಾಗಿ ಬದುಕು ಬಾಳಲಿ, ಪ್ರೀತಿಗಾಗಿ ಬದುಕು ಬಾಳಲಿ. ಓ ನನ್ನಾಣೆ ಪ್ರೀತಿಯಂದು ಸುಳ್ಳಲ್ಲ, ನನ್ನಾಣೆ ಪ್ರೀತಿಯಂದು ಸುಳ್ಳಲ್ಲ. ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಧಾರವಾಡ ಜಿಲ್ಲಾದಾಗ ಒಂದು ದೊಡ್ಡ ಫೇಮಸ್ ಒಂದು ಇದು ಆಗಿದೆ. 35ನೇ ಅವ್ರದ್ದು ವೆಡ್ಡಿಂಗ್ ಅನ್ನಿಸ್ತೈತಿ.
ಸೊ ಇಂಥ ಟೈಮ್ನಾಗ ಅವ್ರು ಹೆಂಡತಿನೂ ಅವ್ರನ್ನ ಜೊತೆ ಜೊತೆಯಾಗಿ ಅವ್ರಿಗೆ ಕೂಡಿ ಕೆಲಸ ಮಾಡ್ಯಾರ. ಇಬ್ಬರದು ಹಾರ್ಡ್ ವರ್ಕ್ ಐತೆ ಅದರೊಳಗೆ. ನಾನು ನೋಡಾಕಿದ್ದಿಂದ ಭಾಳ ಸೂಕ್ಷ್ಮ ವ್ಯಕ್ತಿ ಅವರು. ಸೊ ಅವ್ರ ಬಗ್ಗೆ ನನಗೆ ಒಂದು ಅಭಿಮಾನ ಅನಿಸ್ತದೆ. ಇದು ಅವ್ರ ಮಕ್ಕಳು ನನ್ನ ಜೋಡಿ ಒಂದು ಒಡನಾಟ ಭಾಳ ಒಂದು ಒಳ್ಳೆಯ ಇದು ಐತಿ. ಸೊ ಹೀಗಾಗಿ ಕಿರಣ್ ಕಾಕಲೆ ಅವರಿಗೆ ನಾನು ಶುಭಾಶಯ ಕೊಡ್ತೀನಿ. ಅವರೊಂದು 55 ವರ್ಷ ಆದರೂ ಇವತ್ತು ಪಾದರಸದಂತೆ ಕೆಲಸ ಮಾಡಾಕ. ಸೊ ಅವ್ರ ಬಗ್ಗೆ ನನಗೆ ಭಾಳ ಖುಷಿ ಅನಿಸ್ತೈತಿ ಹೇಳಕ್ಕೆ. ಇದು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಮ ಯಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳುವಾಟದಿ ನಿನ್ನ ಯಾವತ್ತು ಪ್ರೋಗ್ರಾಮ್ ಅದು ಸರ್ ನಾಳೆ ಇದೆ ಸರ್ ಅದರ ಸಲ ಇವತ್ತು ವಿಡಿಯೋ ಬೇಕಾಗಿತ್ತು ಮಂತ್ರಾಲಯ ಕಡಿದೀನಿ ನನಗೆ ಪಾಪ ಇದೊಂದು ಬಂದ್ರ ಮೇಲೆ ನಾನು ಬರ್ತೀನಪ್ಪ ನಿಮಗೆ ಅಲ್ಲ ನಿಮ್ಗೆ ಆದ್ರೆ ಮಾಡ್ಕೊಂಡು ಕಳಿಸ್ತೀನಿ. ಶೋರ್ ಸರ್ ನೋ ಪ್ರಾಬ್ಲಮ್ ಸರ್ ಮೈಂಡ್ ಮೈ ಫ್ರೆಂಡ್ಶಿಪ್ ವಿತ್ ಹಿಮ್ ಇಸ್ ವೆರಿ ವೆರಿ ಗುಡ್. ನೋ ಸರ್ ಐ ರಿಯಲಿ ಅಂಡರ್ಸ್ಟ್ಯಾಂಡ್ ಯು ಐ ನೋ ಐ ಬಟ್ ಐ ಅಪ್ರಿಶಿಯೇಟ್ ಯುವರ್ ಟೆಕ್ನಾಲಜಿ ಡ್ರಿವನ್ ಮೈಂಡ್ ಬಟ್ ನಾನು ಕಿರಣ್ ಬಹಳ ಹಳೆ ದೋಸ್ತ ನಾವೆಲ್ಲ. ಹಾ ಸರ್ ಹಾ ಸರ್ ಮಾಡತ್ತೋ ಬರ್ತೀನಿ. ಶೋರ್ ಸರ್ ನೋ ಪ್ರಾಬ್ಲಮ್ ಸರ್ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್. ಓಕೆ ಸರ್ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಕಿರಣ್ ಗಣಪತ್ ಸರ್ ಬಾಗಳೆ ಅಲ್ಲಿ ಅಧ್ಯಕ್ಷರು ಹುಬ್ಬಳ್ಳಿ ಧಾರವಾಡ ಫೋಟೋಗ್ರಫಿ ಮತ್ತು ಚಂದನವಾಹಿ ದೂರದರ್ಶನದ ವರದಿಗಾರರು ಮುಖ್ಯ ವರದಿಗಾರ ಅಂತ ಕಿರಣ್ ಅವರು ಬಹಳ ಕಷ್ಟದಿಂದ ಮೇಲೆ ಬಂದವರು. ಅದೇ ಸುಮಾರು 1992 ನಾನು ಹುಬ್ಬಳ್ಳಿಗೆ ಬಂದಾಗ ಅವರಿನ್ನೂ ಈಗ ಅವ್ರ ಮಗ ಇದ್ದಾನೆ ವಿಜಯ್ ಅವರಷ್ಟು ವಯಸ್ಸಿನಲ್ಲಿದ್ದರು. 1992 ಹುಬ್ಬಳ್ಳಿ ಒಂದು ರಣಾಂಗಣ ಟೈಪ್ ಒಂದಿತ್ತು. ಎಲ್ಲಿ ನೋಡಿದರೂ ಕರ್ಫ್ಯೂ ಇರ್ತಿತ್ತು. ಅಲ್ಲಿ ನೋಡಿದ್ರು ಕಲ್ತು ಹೋರಾಟ ಬೆಂಕಿ ಆಸೆ ಅಂಥ ಟೈಮ್ನಲ್ಲಿ ಒಬ್ಬ ವೃತ್ತಿಪರತ ಛಾಯಾಗ್ರಾಹಕರಾಗಿ ಕಿರಣ್ ಮುನ್ನುಗ್ತಿದ್ರು. ಸೈಕಲ್ ಇತ್ತು ಅವಾಗ, ಒಂದು ಮೋಟರ್ ಸೈಕಲ್ ಒಂದು ಇರಲಿಲ್ಲ. ಹೋಗಿ ಮರುದಿವಸ ಪತ್ರಿಕೆ ಬಂದಾಗ ಒಳ್ಳೊಳ್ಳೆ ಫೋಟೋ ಅಂದರೆ ಅದು ಒಂಥರ ಕಮ್ಮಿ ಫೀಲಿಂಗ್ ಅಂದರೆ ಈ ನಿಜವಾದ ಘಟನೆಗಳನ್ನು ಅವ್ರು ಬಿತ್ತರಿಸ್ತಾರೆ. ನನಗೆ ಅವರು ಯಾಕೆ ನಾನು ಹುಬ್ಳಿ ಟೌನ್ ಪಿ ಎಸ್ ಆದಾಗ ಅಲ್ಲಿ ಹೋದಾಗ ಅವ್ರ ಮನೆಗೆ ಹೋದಾಗ ಪಾಪ ಅವ್ರ ತಾಯಿಯವರಿದ್ದರು, ಅಮ್ಮ ದೇವರಾಗಿದ್ದು ದೇವರಂತಂದ್ವಿ ನಾವು. ಯಾಕಂದರೆ ಮನೆಗೆ ಹೋದರೆ ಅವರು ನಮ್ಮನ್ನು ಊಟ ಟೈಮ್ ಊಟ ಟೀ ಕಾಫಿ ಅಂತ ಕಳ್ಸತ್ತಿರಲ್ಲ, ಬನ್ನಿ ಅಂತ ಕೂಡಿಸಿ ನಮ್ಮ ಜೊತೆಗೆ ನಾವು ಮಾತಾಡಿ ಮತ್ತು ಅಣ್ಣನ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಅಂತ ಅಷ್ಟೊಂದು ಭಾವನೆ ಇದ್ದವರು. ಕಿರಣ್ ಸಾಧನೆಗೆ ಅವ್ರ ಅಣ್ಣ ಅವ್ರ ಸಾಧನೆ ಅವ್ರದ್ದು ಒಂದು ಬೆಂಬಲ ಅವರೊಂದು ಪ್ರೋತ್ಸಾಹ ಕೂಡ ಇದೆ. ಅವ್ರ ಹೆಂಡತಿ ಮಕ್ಕಳೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅವ್ರ ಮಕ್ಕಳು ಕೂಡ ಈಗ ಒಳ್ಳೆ ಒಂದು ಉತ್ತಮ ಇದರಲ್ಲಿ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಒಬ್ಬ ಹಾರ್ಡ್ ವರ್ಕಿಗೆ ಒಬ್ಬ ಹೆಸರಾಂತ ಅಂದರೆ ಕಿರಣ್ ಅಂತ ಹೇಳ್ಬೋದು. ಒಳ್ಳೆ ಆದರ್ಶವನ್ನು ರೂಢಿಸ್ಕೊಂಡಿದ್ದಾರೆ. ಅವರ ಆದರ್ಶ ಗುರು ಅಂದರೆ ನಮ್ಮ ವಿಜಯ ಸಂಕೇಶ್ವರ ಅವರು. ಅವ್ರ ಸ್ಟುಡಿಯೋ ಒಂದು ಬಿಟ್ಟುಕೊಟ್ರೆ ಎಷ್ಟು ನೀಟಾಗಿ ಇಟ್ಟಿರ್ತಾರೆ, ಯಾವ ರೀತಿ ಅವರು ಸರ್ವಿಸ್ ಮೋಟು ಜನರಿಗೆ ಸರ್ವಿಸ್ ಕೊಡಬೇಕು, ದುಡ್ಡು ಮುಖ್ಯ, ದುಡ್ಡು ಅಂತ ಯಾವಾಗ ಕೇಳಿಲ್ಲ ಅವರು, ದುಡ್ಡು ಮುಖ್ಯ ಮತ್ತು ಕ್ವಾಲಿಟಿ ಇರಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾರೆ. ಇನ್ನು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಹೆಚ್ಚಿನ ದೇವರ ಆಯರ ಅವ್ರಿಗೆ ಕೊಡಲಿ, ಅವ್ರ ಸೇವೆ ಇನ್ನೂ ಉಬ್ಳಿದ್ರೊಳಗೆ ಲಭಿಸಲಿ, ರಾಜ್ಯ ಮಟ್ಟದಲ್ಲಿ ಅವ್ರ ಒಳ್ಳೆಯ ಹೆಸರು ಬರಲಿ ಅಂತ ನಾನು ಹಾರೈಸಿ. ನಾನು ಕಿರಣ್ ಅವರ ಪತ್ನಿ ಶ್ರೀಮತಿ ಶೋಭಾ ಬಕಳೆ ಅವ್ರದ್ದು ಮಾತೃ ಹೃದಯ. ಮನೆಗೆ ಯಾವಾಗ ಹೋದರೂ ಅವರು ಯಾವ ಅತಿಥಿಗಳು ಬಂದರೂ ಕೂಡ ಅತಿಥಿ ಇದರಲ್ಲಿ ಅವ್ರು ಎತ್ತಿದ ಕೈ, ಅವರು ಯಾರು ನೋಡಲ್ಲ. ಕಿರಣ್ನಷ್ಟೇ ಅವರು ಕೂಡ ಸ್ನೇಹಜೀವಿ. ಅವರು ಕೂಡ ಇವತ್ತು 35 ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಒಳ್ಳೆಯದಾಗಲಿ. ಯಾವಾಗ ಹೋದರೂ ನನಗೆ ಅಕ್ಕ ಅಂತ ನಾನು ತಿಳ್ಕೊತೀನಿ ಹೊರತು ಆ ಭಾವನೆಯೇ ಬರ್ತದೆ. ಅದೇ ರೀತಿ ಅವ್ರು ನಮ್ಮ ತಮ್ಮನ ರೀತಿ ಎಲ್ಲ ಇದನ್ನು ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಮನೆಗೆ ಹೋಗಿ ಬಿಡೋದೇ ಇಲ್ಲ, ಅವರು ಊಟ ಮಾಡಿಸಿ ಕಳಿಸ್ತಾರೆ. ಆ ಮಾತೃದ ಎಲ್ಲರಿಗೂ ಒಳ್ಳೆಯದಾಗಲಿ, ಮೊಮ್ಮಕ್ಕಳಾಗಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ. ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳುವಾಟದಿ ನಿನ್ನ ನಡೆಯೇ ಕಮಾಲು ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜ
ರಾಜಕುಮಾರ ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆ ರಾಜಿಸರ ರಾಜಿಸರ ರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬಾಕ್ಲೆಯರು ಎಸ್ ಕೃಷ್ಣ ಬಾಕ್ಲೆಯವರು ಬಹಳ ಕಷ್ಟದಿಂದ ಮೇಲೆ ಬಂದಂಥವರು ಅವರು ತಮ್ಮ ಆರಂಭಿಕ ದಿನಗಳಲ್ಲಿ ಹಳ್ಳಿಗಳಿಗೆ ಹೋಗಿ ಅಲ್ಲಿ ಫೋಟೋಗಳನ್ನ ತೆಗೆದು ವಾಪಸ್ ಊರಿಗೆ ಬಂದು ಮತ್ತೆ ಆ ಫೋಟೋಗಳನ್ನ ತೊಗೊಂಡೋಗಿ ಅಲ್ಲಿ ಕೊಟ್ಟು ಆ ಮೂಲಕ ದುಡಿಮೆಯನ್ನು ಪ್ರಾರಂಭ ಮಾಡಿದ್ರು ಅವರ ಆ ಕಷ್ಟ ಕಾಲದಲ್ಲಿ ಅವರಿಗೆ ಭುಜ ಕೊಟ್ಟು ನಿಂತವರು ಅವರ ಮನೆಯವರು ಕಿರಣ್ ಅವರು ಹೊರಗಡೆ ಹೋಗಿ ಫೋಟೋಗ್ರಫಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಮನೆಯಲ್ಲಿ ಅವರ ಧರ್ಮಪತ್ನಿಯವರು ಸಹ ಅವರು ಸಹ ಫೋಟೋಗ್ರಫಿಯನ್ನು ಕಲಿತು ಕೃಷ್ಣ ಅವರಿಂದ ಕಲಿತು ಅವರು ಸಹ ಫೋಟೋಗ್ರಫಿಯನ್ನು ಮಾಡಿ ಅವರಿಗೆ ಸಾಥ್ ಕೊಟ್ಟು ಆ ದಂಪತಿಗಳು ಈಗ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ನನ್ನ ಪರವಾಗಿ ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಒಂದು ಮುತ್ತಿನ ಕಥೆಯ ಹೇಳಿತು ಈ ಬಂದ ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ